हाय फ्रेंड्स, वेलकम बैक टू मै चैनल। इवत्तिन वीडियो दली सी सेक्शन आगिरुवंतह तायंद्रु याव रीति केयरफुल आगिरबेकागुत्ते, गाय बेग वासी आगबेकु, ओल्गे हाकिरो जाग बंदु बेग ओणगबेकु, याव रीति फुड गळन्नु तगोबेकु, एंड नेक्स्ट पापुगे एक्स्ट्रा केयर हेग माडबेकागुत्ते, निमगे नीवु एक्स्ट्रा सेल्फ केयर हेग इरबेकागुत्ते, इदेल्ल तिळ्कोळ्ळोण। सो सी सेक्शन आगिदे निमगे अंतंद्रेने नीवु बंदु ತುಂಬಾ ಹುಷಾರಾಗಿರ್ಬೇಕಾಗುತ್ತೆ। ಯಾಕಂತಂದ್ರೆ ತುಂಬಾ ಜನರು ತಣ್ಣೀರು ಕುಡಿಯೋದು ಮತ್ತೆ ಸಿ ಸೆಕ್ಷನ್ ಆಗಿರುವಂತಹ ಪ್ಲೇಸ್ಗೆ ಅವರು ಬ್ಯಾಂಡೇಜ್ ಹಾಕಿರ್ತಾರೆ। ಸೊ ಅದನ್ನೆಲ್ಲ ನೀಟಾಗಿ ರಿಮೂವ್ ಆಗಿ ಅವರು ಹೊಲಿಗೆ ಎಲ್ಲ ತೆಗೆಯೋವರೆಗೂ ತಣ್ಣೀರು ಹಾಕೋದಾಗಲಿ, ನಿಮ್ಗೆ ಇಷ್ಟ ಆಗಿರುವಂಥ ಪೌಡರ್ಸ್ನ ಹಾಕೋದಾಗಲಿ, ಆಲ್ಮೆಂಟ್ಸ್ನ ಹಾಕೋದಾಗಲಿ ಇಂಥವೆಲ್ಲ ಮಾಡಬಾರ್ದು। ಸೊ ಅದೆಲ್ಲ ಒಣಗಬೇಕು ಅಂದರೆ ಕರೆಕ್ಟಾಗಿ ಡಾಕ್ಟರ್ಸ್ ಕೊಟ್ಟಿರುವಂಥ ಆಂಟಿಬಯೋಟಿಕ್ಸ್ ಟ್ಯಾಬ್ಲೆಟ್ಸ್ನ ಕರೆಕ್ಟಾಗಿ ತೊಗೋಬೇಕು, ಡಾಕ್ಟರ್ ಕೊಡುವಂಥ ಮೆಡಿಸಿನ್ಸ್ನ ಚೆನ್ನಾಗಿ ಫಾಲೋ ಮಾಡಬೇಕು, ಜೊತೆಗೆ ಬಂದು ಅವ್ರು ಯಾವಾಗ ಹೊಲಿಗೆ ತೆಗೆಯೋದಕ್ಕೆ ಕರೆದಿರ್ತಾರೋ ಅವಾಗೂ ಹೊಲಿಗೆ ತೆಗೆಸ್ಕೋಬೇಕು। ಒಂದು ವೇಳೆ ನೀವು ಅಪ್ಪಿ ತಪ್ಪಿ ಕೂಡ ತಣ್ಣೀರೋ ನಿಮ್ಗೆ ಇಷ್ಟ ಆಗಿರೋಂಥ ಯಾವುದ್ಯಾವುದೋ ಮೆಡಿಸಿನ್ಸ್ನೋ ಮನೆ ಮದ್ದುಗಳನ್ನೋ ನೀವು ಹೊಲಿಗೆ ಹಾಕಿರೋ ಜಾಗಕ್ಕೆ ಹಾಕಿದ್ರಿ ಅಂದರೆ ಖಂಡಿತವಾಗ್ಲೂ ಗಾಯ ಆಗುತ್ತೆ, ಕೀವಾಗುತ್ತೆ। ಸೊ ನೋಡಿಕೊಂಡು ಅದನ್ನು ಬಂದು ಫಾಲೋ ಮಾಡಿ, ಜಾಸ್ತಿ ಗಾಳಿಗೆ ಬಿಡಬೇಡಿ, ಬಟ್ಟೆನ ನೀಟಾಗಿ ಕವರ್ ಮಾಡ್ಕೊಳ್ಳಿ। ಮತ್ತು ಮಗುಗೆ ಹಾಲು ಕೊಡೋವಾಗ ಕೂಡ ಮಗುವಿನ ಕಾಲು ಬಂದು ಹಾಲು ಕುಡಿಯೋವಾಗ ಉಜ್ಜಾಡ್ತವೆ, ಅವಾಗ ಬಂದು ಹೊಟ್ಟೆ ನೋವು ಬರುತ್ತೆ ನಿಮಗೆ ಹೊಲಿಗೆ ಹಾಕಿರೋ ಹೊಟ್ಟೆ। ಸೊ ಅದನ್ನು ಬಂದು ಕೇರ್ಫುಲ್ಲಾಗಿ ನೋಡ್ಕೋಬೇಕು। ಸುಮಾರು ಒಂದು 15 ದಿವಸದಿಂದ ಒಂದು ತಿಂಗಳಾಗುತ್ತೆ ಕರೆಕ್ಟಾಗಿ ನೀವು ನೀಟಾಗಿ ಕಂಫರ್ಟಬಲ್ ಆಗಿ ಓಡಾಡೋದಕ್ಕೆ, ಯಾಕಂದರೆ ಅದು ಹೊಲಿಗೆ ನೋವಿರುತ್ತೆ। ಸೊ ಹಾಗಾಗಿ ನೀವು ಬಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ। ಊಟಗಳನ್ನ ಕರೆಕ್ಟಾಗಿ ಇಮ್ಯುನಿಟಿ ಸಿಸ್ಟಮ್ ಇರುವಂತಹ ಊಟ, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಸೊಪ್ಪು, ತರಕಾರಿ ಅಂತ ಬಂದಾಗ ಹಾಗಲಕಾಯಿ, ಬದನೆಕಾಯಿ, ಮತ್ತು ಆಲೂಗಡ್ಡೆ, ಈ ಗೆಣಸು, ಹಸಿಮೆಣಸಿನ್ಕಾಯಿ, ಇದನ್ನೆಲ್ಲನೂ ಅವಾಯ್ಡ್ ಮಾಡಬೇಕು। ಸೊ ಇದೆಲ್ಲ ನಾವೇ ಕೊಟ್ಬಿಡತ್ತೆ। ಫ್ರೂಟ್ಸ್ ಅಂತ ಬಂದಾಗ ನೀವು ಜಾಸ್ತಿ ಆ್ಯಪಲ್ ಎಲ್ಲ ತೊಗೋಬಾರ್ದು, 1 ಮಂತ್ವರೆಗೂ ಆ್ಯಪಲ್ ಎಲ್ಲ ತೊಗೋಬೇಡಿ, ಆಮೇಲೆ ಆ್ಯಪಲ್ ತೊಗೊಳ್ಳಿ। ಆ್ಯಂಡ್ ನೆಕ್ಸ್ಟು ವಿಟಮಿನ್ ಸಿ ರಿಚ್ ಆಗಿರೋ ಫ್ರೂಟ್ಸ್ನ ತೊಗೋಬೋದು, ಮತ್ತು ವಾಟರ್ಮೆಲನ್, ಪೊಮಗ್ರಾನೆಟ್ ಇಂಥವೆಲ್ಲ ತೊಗೊಳ್ಳೋವಾಗ ನಿಮಗೆ ಇಮ್ಯುನಿಟಿ ಸಿಸ್ಟಮ್ ಗೇನ್ ಆಗಿ ಗಾಯ ಬೇಗ ಹೀಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ। ನೀವು ಸಪೋಟೊ ತೊಗೊಳ್ಳೋವಾಗ ಹೀಲಿಂಗ್ ಪವರ್ ಜಾಸ್ತಿ ಇದೆ ಸಪೋಟೊದಲ್ಲಿ, ಬೇಗ ವೂನ್ಸ್ ಎಲ್ಲನೂ ಒಣಗೋದಕ್ಕೆ ಹೆಲ್ಪ್ ಮಾಡುತ್ತೆ। ನೀವು ಅದನ್ನು ಧಾರಾಳವಾಗಿ ದಿವಸ ಒಂದೊಂದು ಹಣ್ಣನ್ನು ತೊಗೊಳ್ಳಿ। ಮತ್ತು ಡ್ರೈ ಫ್ರೂಟ್ಸನ್ನು ತೊಗೊಳ್ಳಿ, ನಿಮಗೆ ನಟ್ಸ್ ತೊಗೊಳ್ಳೋವಾಗ ನಿಮಗೆ ಆ್ಯಂಟಿಬಯೋಟಿಕ್ಸ್ ಚೆನ್ನಾಗಿ ಬಾಡಿಯಲ್ಲಿ ಬಂದು ಆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುವಾಗ ನಿಮಗೆ ಹೊಲಿಗೆ ನೋವು ಕೂಡ ಬೇಗ ಕಮ್ಮಿ ಆಗುತ್ತೆ। ಹತ್ತಿರ 10 ತಿಂಗಳವರೆಗೂ ನನಗೆ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಓಡಾಡಿದ್ರೆ ನೋವು ಬರ್ತಾ ಇತ್ತು, ಹೊಲಿಗೆ ಹಾಕಿರೋ ಪ್ಲೇಸ್ ಕೂಡ ಮತ್ತು ಇಂಜೆಕ್ಷನ್ ಹಾಕಿರ್ತಾರಲ್ವ ಆ ಜಾಗ ಕೂಡ ನೋವುತ್ತಾ ಇತ್ತು ನನಗೆ ಸ್ಪೈನಲ್ ಕಾರ್ಡಲ್ಲಿ। ಸೊ ಹಾಗಾಗಿ 10 ಮಂತ್ವರೆಗೂ ಅದು ನೋವಿರುತ್ತೆ ಅಂತ ಹೇಳಿದ್ರು ನನಗೆ, ಬಟ್ ಸೆಕೆಂಡ್ ಬೇಬಿಗೆ ಆ ರೀತಿ ಇರಲಿಲ್ಲ। ನಾನು ಬಂದು ಕೇರ್ಫುಲ್ಲಾಗಿ ಡಾಕ್ಟರ್ ಕೊಟ್ಟಿರೋ ಒಳ್ಳೆ ಮೆಡಿಸಿನ್ಸ್, ನೆಕ್ಸ್ಟು ಹಾಸ್ಪಿಟಲ್ ಬಂದು ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಕೂಡ ಒಳ್ಳೊಳ್ಳೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ನನಗೆ, ಆದರೆ ಅದು ನನಗೆ ನಾನು ರೆಗ್ಯುಲರಾಗಿ ಸರಿಯಾಗಿ ತೊಗೊಂಡಿರಲಿಲ್ಲ, ಅಂದರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಆಗ್ಬೋದು, ಜಿಂಕ್ ಆಗ್ಬೋದು, ಅವೆಲ್ಲ ಕೊಟ್ಟಿದ್ರು ನನಗೆ। ಬಟ್ ನಾನು ಸೆಕೆಂಡ್ ಡಿಲಿವರಿಗೆ ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ನ ತೊಗೊಂಡೆ, ಕರೆಕ್ಟಾಗಿ ನಾನು ತೊಗೊಂಡಿದ್ದೀನಿ। ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬಿಟ್ಟು ತೊಗೊಳ್ತಾ ಇದ್ದೆ, ಸೊ ಹಾಗಾಗಿ ನನಗೆ ಹೀಲಿಂಗ್ ಪವರ್ ಅನ್ನೋದು ಕಮ್ಮಿ ಆಗಿತ್ತು। ಸೊ ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಾಗಲಿ, ನಿಮಗೆ ಸಿ ಸೆಕ್ಷನ್ ಆದರೆ ಪ್ರೈವೇಟ್ ಹಾಸ್ಪಿಟಲಲ್ಲಾಗಲಿ ಟ್ಯಾಬ್ಲೆಟ್ಸ್ ಎಲ್ಲ ಚೆನ್ನಾಗಿರೋದೇ ಕೊಡ್ತಾರೆ, ಬಟ್ ಕರೆಕ್ಟಾಗಿ ನೀವು ಫಾಲೋ ಮಾಡಬೇಕಷ್ಟೇ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು, ಒಳ್ಳೆ ಚೆನ್ನಾಗಿ ಮಾತ್ರೆ ತೊಗೋಬೇಕು, ಚೆನ್ನಾಗಿ ಊಟ ತಿನ್ನಬೇಕು, ಜಿಂಕ್ ಏನಕ್ಕೆ, ಕ್ಯಾಲ್ಶಿಯಂ ಏನಕ್ಕೆ, ಐರನ್ ಕಂಟೆಂಟ್ ಏನಕ್ಕೆ, ನಾವು ಊಟ ತಿಂತಾ ಇದೀವಲ್ಲ, ಸೊಪ್ಪು ತಿಂದಿದ್ದೀರಲ್ಲ, ಇವತ್ತು ನಂಗೆ ಐರನ್ ಕಂಟೆಂಟ್ ಸಿಗುತ್ತೆ ಬಿಡು ಅಂತ ನೆಗ್ಲೆಕ್ಟ್ ಮಾಡಬೇಡಿ। ಖಂಡಿತವಾಗ್ಲೂ ನಾವು ತಿನ್ನೋ ಊಟದಲ್ಲಿ ಕರೆಕ್ಟಾಗಿ ಎಲ್ಲನೂ ಸೇರುತ್ತಾ ನಮ್ಮ ಬಾಡಿಗೆ ಬಂದು, ಕರೆಕ್ಟಾಗಿ ನಮ್ಮ ಬಾಡಿ ಬಂದದು ಅಬ್ಸರ್ವ್ ಮಾಡ್ಕೊಳುತ್ತಾ ಅನ್ನೋದು ನಮಗೆ ಗೊತ್ತಿಲ್ಲ। ಹಾಗಾಗಿ ಕಂಪ್ಲೀಟಾಗಿ ನೀವು ಬಂದು ಫುಡ್ಡನ್ನು ನೀವು ತೊಗೊಳ್ಳೋದು ತುಂಬಾ ಮುಖ್ಯ। ಆ್ಯಂಡ್ ನೆಕ್ಸ್ಟು ಜಾಸ್ತಿ ರೈಸ್ ತಿನ್ನಬೇಡಿ, ಮತ್ತು ಮುದ್ದೆ ಮೆತ್ತಗೆ ಮಾಡಿಸ್ಕೊಂಡು ತಿನ್ಬೋದು ಒಂದು 15 ದಿವಸ ಆದಮೇಲೆ। ಮತ್ತು ಚಪಾತಿ ಅಂದರೆ ಮೆತ್ತಗೆ ಚಪಾತಿನೋ ಚಪಾತಿ ದೋಸೆ ಥರ ಗೋಧಿ ದೋಸೆ ಥರನೂ ಮಾಡ್ಕೊಂಡು ತಿನ್ಬೋದು। ಸೊ ಇದೆಲ್ಲ ಮಾಡುವಾಗ ಖಂಡಿತವಾಗ್ಲೂ ಬೇಗ ಹೀಲಿಂಗ್ ಪವರ್ ಜಾಸ್ತಿ ಆಗಿ ನಿಮಗೆ ಹೊಲಿಗೆ ನೋವು ಕಮ್ಮಿ ಆಗುತ್ತೆ। ತುಂಬ ಹೊತ್ತು ಕೂತು ಪಾಪುಗೆ ಫೀಡ್ ಮಾಡಿಸ್ಬೇಡಿ, ತುಂಬ ಹೊತ್ತು ಕೂತ್ಕೊಳ್ಳೋದು, ತುಂಬ ಟಿವಿ ನೋಡೋದು, ಬೆನ್ನಿಗೆ ಜಾಸ್ತಿ ಸ್ಪೈನಲ್ ಕಾರ್ಡ್ ಪೇಯ್ನ್ ಆಗುತ್ತೆ। ಸೊ 90 ಡಿಗ್ರಿಯಲ್ಲಿ ಕೂತ್ಕೊಳ್ಳಿ, ಸ್ವಲ್ಪ ಹೊತ್ತು ಕೂತು ಹಾಲು ಕೊಟ್ಟರೆ ಸ್ವಲ್ಪ ಹೊತ್ತು ಮಲಗಿ ಹಾಲು ಕೊಡಿ, ವಾಕ್ ಮಾಡಿ, ಸ್ವಲ್ಪ ಬ್ರೀದಿಂಗ್ ಎಕ್ಸಸೈಸ್ಗಳನ್ನು ಮಾಡಿ, ರೆಗ್ಯುಲರ್ ಎಕ್ಸಸೈಸ್ಗಳನ್ನು 1 ಮಂತ್ ಆಫ್ಟರ್ ನಿಧಾನವಾಗಿ ಹೊಟ್ಟೆಗೆ ಪೆಟ್ಟಾಗದೇ ಇರೋ ರೀತಿ ನೀವು ಎಕ್ಸಸೈಸ್ ಬಗ್ಗೆ ಎದ್ದು ಜಾಸ್ತಿ ಮಾಡಿದೆ, ನಿಂತ್ಕೊಂಡು ಕೈಕಾಲುಗಳಿಗೆ ಮಾತ್ರ ಒಂದು ಸ್ವಲ್ಪ ಎಕ್ಸಸೈಸ್ ಕೊಟ್ಟರೆ ಸಾಕು। ಇಷ್ಟು ಮಾಡಿದ್ರೆ ನಿಮಗೆ ಬಂದು ಸಿ ಸೆಕ್ಷನಲ್ಲಿ ಆಗಿರುವಂಥ ಗಾಯವನ್ನು ಬೇಗ ರಿಕವರ್ ಮಾಡಿಕೊಂಡು, ಆ್ಯಂಡ್ ನೆಕ್ಸ್ಟ್ ಬಂದು ಆ ಬಾಣಂತಂದಲ್ಲಿ ಕೂಡ ಕೇರ್ಫುಲ್ ಆಗಿರ್ಬೋದು। ಇದೆಲ್ಲ ನೀವು ತಪ್ಪದೇ ಮಾಡಬೇಕು, ಒಂದು ವೇಳೆ ಮಾಡದೆ ಹೋದರೆ ಏನಾಗುತ್ತೆ ಅಂತಂದರೆ ಗಾಯ ಆಗುತ್ತೆ, ಸಿ ಸೆಕ್ಷನ್ ಗಾಯ ಆಗುತ್ತೆ, ಮತ್ತು ಕೀವಾಗುತ್ತೆ,
ಬಿಚ್ಕೋತವೆ ಒಳಗೆಗಳು, ಮತ್ತೆ ಹೋಗಿ ಸ್ಟಿಚಸ್ ಹಾಕ್ಸ್ಕೋಬೇಕು. ಸೊ ಇದೆಲ್ಲ ತುಂಬ ರಿಸ್ಕ್. ಸೊ ಅಲ್ಲಿವರೆಗೂ ರಿಸ್ಕ್ಗೆ ಹೋಗಬೇಡಿ. ಸೊ ಆರಾಮಾಗಿ ನಿಮ್ಮ ಒಂದು ಲೈಫ್ ಸ್ಟೈಲನ್ನು ಹೆಲ್ದಿಯಾಗಿ ನೋಡ್ಕೊಳ್ಳೋದು ಒಳ್ಳೆಯದು. ಬಿಸಿಲಿದ್ದಾಗ ಬಿಸಿಲಿಗೆ ಸ್ವಲ್ಪ ಓಡಾಡೋದು, ಮೈ ಮೇಲೆ ವಿಟಮಿನ್ ಡಿ ಸಿಗೋ ಥರ ಓಡಾಡೋವಾಗ ನಿಮ್ಗೆ ಹೀಲಿಂಗ್ ಪವರ್ ಬಂದು ಜಾಸ್ತಿನೇ ಆಗುತ್ತೆ. ಆಯಿಲ್ಸ್ ಅಪ್ಲೈ ಮಾಡೋದು, ಕೊಕೊನಟ್ ಆಯಿಲ್ ಅಪ್ಲೈ ಮಾಡೋದು. ನನಗೆ ಬಂದು ಸ್ಟ್ರೆಚ್ ಮಾರ್ಕ್ಸ್ ಹೋಗಲಿ ಅಂತ ಹೇಳಿ ಬಯೋ ಆಯಿಲ್ ಅಂತೆ ಅದು ಇದು ತೆಗೆದು ಹಾಕೋವಾಗ ಸಿ ಸೆಕ್ಷನ್ ಮಾಡಿರುವಂಥ ಪ್ಲೇಸ್ಗೂ ಹೋಗೋ ರೀತಿ ಜಾಸ್ತಿ ಅಪ್ಲೈ ಮಾಡೋದು, ಇಂಥವೆಲ್ಲ ಮಾಡಬಾರ್ದು. ಸ್ನಾನ ಮಾಡಿದ್ರೆ ತುಂಬ ಮುಖ್ಯವಾಗಿ ಕಡ್ಡಾಯವಾಗಿ ಪಾಲಿಸಬೇಕಾಗಿರೋ ವಿಷಯ ಬಂದು, ನೀವು ಸ್ನಾನ ಮಾಡಿದ್ರಿ ಅಂತಂದರೆ ನೀರು ಹೋಗಿ ಸೇರಿರುತ್ತೆ ಸಿ ಸೆಕ್ಷನ್ ಮಾಡಿರೋ ಪ್ಲೇಸ್ಗೆ. ಸೊ ಕರೆಕ್ಟಾಗಿ ಫ್ರೀ ಆಗಿರಲ್ಲ ಹೊಟ್ಟೆ, ಬಂದು ಬೊಜ್ಜು ಒಂದು ಸ್ವಲ್ಪ ನಮ್ಗೆ ಹೇಗೂ ಹೊಕ್ಲಿನ ಕೆಳಗಡೆ ಇದ್ದೇ ಇರುತ್ತೆ. ಆ ಹೊಟ್ಟೆ ಹೋಗಿ ಸಿ ಸೆಕ್ಷನ್ ಪ್ಲೇಸನ್ನು ಪ್ರೆಸ್ ಮಾಡುವಾಗ ನಿಮ್ಮ ನೀರನ್ನು ನೀವು ಸರಿಯಾಗಿ ಅದನ್ನು ರಿಮೂವ್ ಮಾಡದೆ ಸೋಪನ್ನೆಲ್ಲ ಕರೆಕ್ಟಾಗಿ ತೊಳೆದೇ ಬಿಟ್ಟರೆ ಖಂಡಿತವಾಗ್ಲೂ ಇನ್ಫೆಕ್ಷನ್ ಆಗುತ್ತೆ. ಸೊ ಅದಕ್ಕೆ ಅಂತ ನೀವು ಜಾಸ್ತಿ ಸೋಪ್ ತೆಗೆದು ತೊಳೆಯೋ ಹಾಗಿಲ್ಲ, ನೀಟಾಗಿ ಒಂದು ಸ್ವಲ್ಪ ಸೋಪ್ ತೊಗೊಂಡು ನೀಟಾಗಿ ವಾಶ್ ಮಾಡಿ ಚೆನ್ನಾಗಿ ನೀರನ್ನು ಹಾಕಿ ಅದನ್ನು ಆ ಪ್ಲೇಸನ್ನು ಒರೆಸೋದಕ್ಕೆ ಅಂತಲೇ ಸಪ್ರೇಟ್ ಒಂದು ಬಟ್ಟೆ ಇಟ್ಕೊಂಡು ನೀಟಾಗಿ ಒತ್ತಿ ಈ ರೀತಿ ತೆಗಿಬೇಕೇ ವಿನ ಈ ರೀತಿಯೆಲ್ಲ ಉಜ್ಜಿ ನೀವು ಬಂದು ಒರೆಸ್ಬಾರ್ದು. ಸೊ ಅದು ಟೋಟಲಿ ರಾಂಗ್. ನೀವು ಬಂದು ಅದಕ್ಕೆ ಕರೆಕ್ಟಾಗಿ ಫುಲ್ಲಾಗಿ ಈ ರೀತಿ ಅದ್ಮಿ ಅದ್ಮಿ ಅದರ ಒಂದು ನೀರನ್ನು ಹೀರ್ಕೊಳ್ಳೋವರೆಗೂ ಬಿಟ್ಟು ಆಮೇಲೆ ನೀವು ಅದನ್ನು ಗಾಳಿ ಆಡೋದಕ್ಕೆ ಬಿಡಿ. ಅಂದರೆ ಸ್ವಲ್ಪ ಹೊತ್ತು ಸ್ನಾನ ಎಲ್ಲ ಮಾಡಿ ತಲೆಯೆಲ್ಲ ಆರಿಸಿದ ಮೇಲೆ ಸ್ವಲ್ಪ ಹೊತ್ತು ರೂಮ್ಗೆ ಹೋಗಿ ಬಾಕ್ಲು ಹಾಕೊಂಡು ಮಲಗಿಬಿಟ್ಟು ಒಂದು ಸ್ವಲ್ಪ ಫ್ಯಾನು ಯಾವುದಾದ್ರೂ ನಿಮ್ಮ ಒಂದು ಸಿ ಸೆಕ್ಷನ್ ಪ್ಲೇಸ್ ಮೇಲೆ ನೀವು ಗಾಳಿ ಆಡೋದಕ್ಕೆ ಬಿಟ್ಟಾಗ ಟೋಟಲಿ ಡ್ರೈ ಮಾಡ್ಕೋಬೇಕು. ಓಕೆನಾ? ಇದನ್ನು ಮರೀದೆ ಮಾಡ್ಕೊಳ್ಳಿ, ಇದರಿಂದನೇ ಶುರು ಆಗುತ್ತೆ ಇನ್ಫೆಕ್ಷನ್ಸ್ ಜಾಸ್ತಿ. ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಈ ಟೈಮಲ್ಲಿ ದಾಂಪತ್ಯ ಕೂಡ ಹೀರೋ ಆಗಿಲ್ಲ, ಅಟ್ಲೀಸ್ಟ್ ಒಂದು 3 to 5 months ಓ 6 months ಸ್ವಲ್ಪ ದೂರ ಇದ್ದರೆ ನಿಮಗೆ ಇನ್ನೂ ಚೆನ್ನಾಗಿ ಹೆಲ್ದಿಯಾಗಿರ್ಬೋದು. ಪಾಸಿಬಲ್ ಬಂದು 3 months ತುಂಬಾ ದಾಂಪತ್ಯದಲ್ಲಿ ಬಂದು ಕಟ್ಟುನಿಟ್ಟಾದಂತಹ ರೀತಿಯಲ್ಲಿ ಇರಬೇಕಾಗತ್ತೆ. ಸೊ ಇದು ನಿಮಗೆ ನಿಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದನ್ನೆಲ್ಲ ಚಾಚು ತಪ್ಪದೆ ಪಾಲಿಸಿ. ಸಿ ಸೆಕ್ಷನ್ ಅನ್ನೋದು ಸುಮ್ಮನೆ ಅಲ್ಲ, ಹೊಲಿಗೆ ಹಾಕಿರ್ತಾರೆ ಹೊಟ್ಟೆನ, ನಮ್ಮ ಹೊಟ್ಟೆ ಓಪನ್ ಮಾಡಿ ಗರ್ಭಕೋಶವನ್ನು ಓಪನ್ ಮಾಡಿ ಪಾಪು ತೆಗೆದಿರೋದು. ಕೇರ್ಫುಲ್ ಆಗಿರಿ, ಹೊಲಿಗೆ ಹಾಕಿದರೆ ಅದು ಎಲ್ಲ ಟಚ್ ಆಗಿರುತ್ತೆ ಚೆನ್ನಾಗಿ, ಏನು ತೊಂದರೆ ಇಲ್ಲ ಅಂತ ಏನಾದರೂ ಒಂದು ಚೂರ್ ಮಿಸ್ಟೇಕ್ ಮಾಡ್ಕೊಂಡ್ರು ಖಂಡಿತವಾಗ್ಲೂ ಮತ್ತೆ ಹಾಸ್ಪಿಟ್ಲಿಗೆ ಹೋಗಬೇಕಾಗಿರುತ್ತೆ, ಅಡ್ಮಿಟ್ ಆಗಬೇಕಾಗುತ್ತೆ. ಸೊ ಈ ಅಲ್ಲಿವರೆಗೂ ಹೋಗಕ್ಕೆ ಹೋಗಬೇಡಿ, ಆರಾಮಾಗಿದ್ದು ನಿಮ್ಮ ಒಂದು ಲೈಫ್ ಸ್ಟೈಲನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.